ಹಾಯ್ ನಮಸ್ಕಾರ ನಾನು ಸ್ಮಿತಾ ಮತ್ತೊಂದು ಸಂಚಿಕೆಯೊಂದಿಗೆ ನಿಮ್ಮ ಮುಂದೆ ಬಂದಿದ್ದೀನಿ ಇವತ್ತು ನಾನೊಬ್ಬ ವ್ಯಕ್ತಿ ಬಗ್ಗೆ ನಿಮಗೆ ಪರಿಚಯ ಮಾಡಿಕೊಡಲೇಬೇಕು ಯಾಕಂದರೆ ನಾವು ಸಾಮಾನ್ಯವಾಗಿ ಒಬ್ಬರೊಬ್ಬರ ಜೀವನದ ಕಥೆಗಳನ್ನು ಕೇಳಿ ಅದನ್ನು ನಾವು ಸ್ಫೂರ್ತಿಯಾಗಿ ತೆಗೆದುಕೊಂಡಿರ್ತೀವಿ ಸೊ ಅದೇ ರೀತಿಯಾಗಿ ಇದು ಒಂದು ಉದಾಹರಣೆ ನಿಮಗೆ ಈಗ ಇವರು ಒಬ್ಬ ಸಾಮಾನ್ಯ ರೈತ ಆಗಿರ್ತಾರೆ ಜೊತೆಗೆ ಏನೋ ಒಂದು ಉದ್ಯೋಗ ಮಾಡಬೇಕು ನಾನು ಸ್ವಂತದ್ದು ಏನಾದರೂ ಕೆಲಸ ಮಾಡಿಕೊಳ್ಬೇಕು ಅಂತಾರೆ ಅವ್ರ ಕೆಲಸ ಕೂಡ ಮುಂದುವರಿಸ್ತಾರೆ ಅದಾದ ನಂತರದಲ್ಲಿ ನಾಲ್ಕು ಜನರ ಮಧ್ಯೆ ನಾನು ಕಾಣಿಸ್ಕೊಳ್ಬೇಕು ಏನಾದರೂ ನನ್ನಿಂದ ಆದಂತಹ ಸಹಾಯವನ್ನು ನಾನು ಮಾಡಬೇಕು ಅನ್ನುವಂತಹ ನಿಶ್ಚಲ ಮನಸ್ಸಿನಿಂದ ಅವರು ರಾಜಕೀಯಕ್ಕೆ ಎಂಟ್ರಿ ಆಗ್ತಾರೆ ಜೊತೆಗೆ ಅಲ್ಲಿನೂ ಅವ್ರ ಕೈಲಿಂದ ಆದಷ್ಟು ಅವರು ಕೆಲಸವನ್ನು ಮಾಡ್ತಿರ್ತಾರೆ ಸೊ ಅವರೇ ನಮ್ಮ ನಿಮ್ಮ ಅಚ್ಚುಮೆಚ್ಚಿನ ಪ್ರೀತಿಯ ವ್ಯಕ್ತಿ ಟಿ ಆರ್ ಸದಾಶಿವಯ್ಯ ಸರ್ ಅವರೀಗ ನಮ್ಮ ಜೊತೆಗೆ ಇದ್ದಾರೆ ನಾನು ಅವ್ರನ್ನ ಮಾತಾಡ್ತಾ ಹೋಗ್ತೀನಿ ಸೊ ಅವರ ಜೀವನದ ಕತೆ ಹೇಗಿತ್ತು ಅವರು ಹೇಗೆ ಇಲ್ಲಿ ನಾಲ್ಕು ಜನರ ಮಧ್ಯೆ ಅವರು ಗುರುತಿಸ್ಕೊಂಡ್ರು ಅವರ ಮುಖಾಂತರವಾಗಿ ನಾನು ಇಡೀ ಇಡಿಯಾಗಿ ಮಾಹಿತಿಯನ್ನು ನಿಮಗೆ ತೋರಿಸ್ತಾ ಹೋಗ್ತೀನಿ ಸರ್ ನಮಸ್ತೆ ಚೆನ್ನಾಗಿದ್ದೀರಾ ಸರ್ ಓ ಸರ್ ಚೆನ್ನಾಗಿದೀವಿ ಸರ್ ಮೊದಲನೇದಾಗಿ ಈಗ ನೀವು ಒಬ್ಬ ರೈತ ಅನ್ನೋದು ನಾವು ಕೇಳ್ಪಟ್ವಿ ರೈತನಾಗಿ ಈಗ ನಾಲ್ಕು ಜನರ ಮಧ್ಯೆ ನೀವು ಗುರುತಿಸ್ಕೊಳ್ತಾ ಇದ್ದೀರಾ ಅಂತಂದ್ರೆ ಅದ್ರ ಹಿಂದೆ ಸಾಕಷ್ಟು ನಿಮ್ಮ ಕೆಲಸನೂ ಹಾಗೆ ಇರುತ್ತೆ ಅಹ್ ಶ್ರಮನೂ ಹಾಗೆ ಇರುತ್ತೆ ನಾಲ್ಕು ಜನ ಮಧ್ಯೆ ನಾವು ಗುರ್ತಿಸ್ಕೊಳ್ಳೋದು ಅಂದ್ರೆ ಅದು ಸಾಮಾನ್ಯ ಕೆಲಸ ಅಲ್ಲ ಯಾಕಂದ್ರೆ ನೀವಾಯ್ತು ಆ ನಿಮ್ಮ ಜಮೀನಲ್ಲಿ ನೀವು ಕೆಲಸ ಮಾಡ್ತಾ ಇರ್ತೀರಿ ಅದಕ್ಕೆ ನಿಮ್ಗೆ ಒಂದ್ ರೀತಿಯಾಗಿ ಅಟ್ಯಾಚ್ಮೆಂಟ್ ಇರುತ್ತೆ ಸೊ ಆ ಒಂದು ಜೀವನ ಹೇಗಿತ್ತು ನಿಮ್ಗೆ ಆಗ ನಾನು ಇಲ್ಲಿ ಗುಬ್ಬಿ ತಾಲೂಕು ತೆವಡಿಹಳ್ಳಿ ಗ್ರಾಮದಲ್ಲಿ ಹುಟ್ಟಿದವನು ನಮ್ಮ ತಂದೆ ಒಬ್ಬರು ರೈತರು ನಾವು ರೈತರು ಮಕ್ಕಳು ನಾವು ಅಪ್ ಟು ಪಿ ಯು ಸಿ ತನಕನೂ ಸಹ ನಾವು ನನ್ನ ಓದು ನಡೀತು ಆ ಪಿ ಯು ಸಿ ಆದಮೇಲೆ ನನ್ನ ಮುಂದಿನ ಜೀವನ ಹೆಂಗೆ ಅಂತ ಯೋಚನೆ ಮಾಡ್ಬೇಕಾದ್ರೆ ಈಗ ನಮ್ಮ ಮಾವನವರು ಒಬ್ಬರು ಇಲ್ಲಿ ತುಮಕೂರು ಸಾರಿಗೆ ಕಚೇರಿಯಲ್ಲಿ ಕೆಲಸ ಮಾಡ್ತಿದ್ರು ಅವರು ಅವ್ರು ಬಂದು ಕೇಳಿದೆ ಈ ಥರ ಏನು ಮಾಡ್ಬೋದು ಏನು ಮಾಡ್ಬೋದು ಏನಾದರೂ ಮಾಡ್ಬೋದಲ್ಲ ಅ ನೀವು ಅಂತ ನನಗೊಂದು ಇನ್ಶೂರೆನ್ಸ್ ಏಜೆಂಟಾಗಿ ನನಗೆ ಮೊದಲು ಅಪಾಯಿಂಟ್ಮೆಂಟ್ ಕೊಡಿಸಿದ್ರು ಅಂದರೆ ವೆಹಿಕಲ್ ಇನ್ಶೂರೆನ್ಸ್ ಏಜೆಂಟಾಗಿ ನ್ಯಾಷನಲ್ ಇನ್ಶೂರೆನ್ಸ್ ಅಂತ ಬರ್ತಿತ್ತು ಮುಂಚೆ ಈಗಲೂ ಇದೆ ಅದು ವೆಹಿಕಲ್ಗಳಿಗೆ ಇನ್ಶೂರೆನ್ಸ್ ಮಾಡೋದು ಅದರಲ್ಲಿ ನಮಗೆ ಕಮಿಷನ್ ಬರೋದು ಫೈವ್ ಪರ್ಸೆಂಟು ಟೆನ್ ಪರ್ಸೆಂಟು ಫಿಫ್ಟೀನ್ ಪರ್ಸೆಂಟು ಒಂದು ತಿಂಗಳಲ್ಲಿ ಇವು ಇಷ್ಟು ವೆಹಿಕಲ್ಗೆ ನಾವು ಇನ್ಶೂರೆನ್ಸ್ ಮಾಡಿದ್ರೆ ಇಷ್ಟು ಕಮಿಷನು ಆ ರೀತಿ ಶುರುವಾಯಿತು ನಮ್ಮ ಜೀವನ ಮುಂಚೆ ಇನ್ಶೂರೆನ್ಸ್ ಏಜೆಂಟಾಗಿ ಆಮೇಲೆ ಆರ್ ಟಿ ಒ ಆಫೀಸಿಗೆ ಬರೋದು ಹೋಗೋದು ಮಾಡೋದು ನಾವು ಯಾವುದಾದ್ರು ಲೈಸೆನ್ಸ್ ಗಿನ್ಸುರೆನ್ಸ್ ಮಾಡಿಸೋದು ಆಮೇಲೆ ಟ್ಯಾಕ್ಸ್ ಕಟ್ಟೋದು ವಾಹನಗಳಿಗೆ ಎಫ್ ಸಿ ಮಾಡಿಸೋದು ನಮ್ಮ ವಾಹನಗಳಿದ್ವು ಅವೆಲ್ಲ ಎಫ್ ಸಿ ಮಾಡಿಸೋದು ಈ ರೀತಿ ಜೀವನ ಸ್ಟಾರ್ಟ್ ಆಗಿ ಸಾವಿರದ ಒಂಬೈನೂರ ತೊಂಬತ್ತ ಮೂರು ತೊಂಬತ್ತೆರಡು ತೊಂಬತ್ತ್ಮೂರಲ್ಲಿ ನಂದು ಡ್ರೈವಿಂಗ್ ಸ್ಕೂಲ್ ಮಾಡಬೇಕು ಅಂದ್ಬಿಟ್ಟು ನಮ್ಮ ಪ್ರಾದೇಶಿಕ ಉಪ ಸಾರಿಗೆ ಪ್ರಾದೇಶಿಕ ಅಧಿಕಾರಿಗಳಂತ ಹೆಚ್ ಜೆ ತೆಂಬದ್ ಅಂತ ಒಬ್ಬರಿದ್ದರು ಎ ಆರ್ ಟಿ ವ ಇದ್ದರು ಅವರು ಬಾರಪ್ಪ ಇಲ್ಲಿ ಅಂತ ಕೇಳಿದ್ರು ಏನೋಣ ಅಂತಂದರೆ ಏನು ಮಾಡ್ತಾ ಇದ್ದೀಯಪ್ಪ ಹೀಗೆ ವೆಹಿಕಲ್ ಇನ್ಶೂರೆನ್ಸು ಮಾಡ್ಕೊಂಡು ಓಡಾಡ್ತಾ ಇದ್ದೀವಿ ಅಂತ ಯಾಕೆ ನೀನು ಯಾಕೆ ಒಂದು ತುಮಕೂರಲ್ಲಿ ಡ್ರೈವಿಂಗ್ ಸ್ಕೂಲ್ ಮಾಡಬಾರ್ದು ಅಲ್ಲಿ ಅಲ್ಲಿ ತನಕ ತುಮಕೂರಲ್ಲಿ ಒಂದೇ ಒಂದು ಡ್ರೈವಿಂಗ್ ಸ್ಕೂಲ್ ಇತ್ತು ಎರಡು ಎರಡಿದ್ದು ಅಂತ ಸ್ವಯಂವರ ಮತ್ತು ಶಿವಗಂಗಾ ಎರಡಿದ್ದು ನಾನು ಸಿದ್ದಲಿಂಗೇಶ್ವರ ಡ್ರೈವಿಂಗ್ ಸ್ಕೂಲ್ ಅಂತ ಅವು ಮಾಡಬೇಕು ಅಂತ ನನಗೆ ಪ್ರೇರೇಪಣೆ ಮಾಡಿದ್ರು ಆವಾಗ ವಾಹನ ನಿರೀಕ್ಷಕರಾದಂಥ ಪಾಲ್ನೇತ್ರ ಅಂತ ಇದ್ದರು ಪಾಲ್ನೇತ್ರ ಅವರು ಮತ್ತು ಎಚ್ ಜೆ ಅವರು ಸೇರಿಕೊಂಡು ನನಗೆ ಮಾಡು ಡ್ರೈವಿಂಗ್ ಸ್ಕೂಲ್ ನನ್ನ ಹತ್ರ ದುಡ್ಡು ಅಣ್ಣ ಅಂದೆ ಏಯ್ ನಾವು ನಾವು ಕೊಡ್ತೀವಿ ಮಾಡ್ಯ ಬಂಡವಾಳ ನಿಮಗೆ ಅಂತ ಒಂದು ಅಂದರೆ ಪ್ರೇ ಅವ್ರು ಕೊಡಲಿಲ್ಲ ಆದರೂ ಒಂದು ಪ್ರೇರೇಪಣೆ ಒಂದು ಆ ಧೈರ್ಯ ತುಂಬಿದ್ರಲ್ಲ ತುಂಬಿ ಅವತ್ತಿನ ದಿವಸ ಸಿಂಗಲ್ ವೆಹಿಕಲ್ ನಾನು ಒಂದು ಅಪ್ಪಪ್ಪ ಒಂದು ಮಾರುತಿ ವ್ಯಾನ್ ಮೊದ ಮೊದಲನೇ ಆಗಿ ಡ್ರೈವಿಂಗ್ ಸ್ಕೂಲ್ ಮಾಡಿದಾಗ ಸಾವಿರದ ಒಂಬೈನೂರ ತೊಂಬತ್ತ್ನಾಲ್ಕರಲ್ಲಿ ಅಂದರೆ ಒಂದು ಸಿಂಗಲ್ ಮಾರುತಿ ವ್ಯಾನಲ್ಲಿ ಶುರು ಮಾಡಿದ್ದು ಸಿದ್ದಿಂಗೇಶ್ವರ ಡ್ರೈನ್ ಸ್ಕೂಲ್ ಅಂತ ಮೊದಲನೇ ಟ್ರೈನ್ ಸ್ಕೂಲ್ ಸ್ಟಾರ್ಟ್ ಆಗಿದ್ದು ನಮ್ಮದು ಅದೇ ಸಾವಿರದ ಒಂಬೈನೂರ ತೊಂಬತ್ನಾಲ್ಕು ಮೊದಲನೇ ದಿವಸ ನಮ್ಮ ಶಾಸಕರು ಮೊದಲನೇ ಶಾಸಕರಾಗಿ ಆಗಿದ್ದರು ಸೊಗಡು ಶಿವಣವರು ಮತ್ತು ಮುದ್ದನ್ಮೇಗೌಡರು ಆವಾಗ ಮೊದಲನೇ ಆಗಿ ಆಯ್ಕೆಯಾಗಿದ್ದರು ಅವತ್ತ ಸಭೆಗೆ ಹೋಗ್ಬೇಕು ನಮ್ಮದು ಡ್ರೈವಿಂಗ್ ಸ್ಕೂಲ್ ಉದ್ಘಾಟನೆ ಡಾಕ್ಟರ್ ಶ್ರೀ ಶ್ರೀ ಶಿವಕುಮಾರ್ ಸ್ವಾಮಿಗಳು ಅವತ್ತಿನ ದಿವಸ ನಮ್ಮ ಡ್ರೈವಿಂಗ್ ಸ್ಕೂಲ್ ಉದ್ಘಾಟನೆಗೆ ಬಂದಿದ್ದರು ಬಂದು ಉದ್ಘಾಟನೆ ಮಾಡಿ ನಮಗೆ ಆಶೀರ್ವಾದ ಮಾಡಿ ಒಳ್ಳೆಯದಾಗಲಿ ಅಂತ ಹೋದರು ಅವತ್ತಿಂದಲೂ ಸಹ ಅವರ ಆಶೀರ್ವಾದದೊಂದಿಗೆ ಡ್ರೈವಿಂಗ್ ಸ್ಕೂಲು ನಡೀತಾ ಬಂದಿದೆ ಆ ಅವತ್ತಿನ ದಿವಸ ನಾನು ಒಂದು ವೆಹಿಕಲ್ ಶುರು ಮಾಡ್ದಂಥ ಸುಮಾರು ಇಪ್ಪತ್ತಾರು ವೆಹಿಕಲ್ಗಳ್ನ ನಾನು ಮಾಡಿದ್ವಿ ಆಮೇಲೆ ಇಲ್ಲಿ ತುಮಕೂರು ಒಂದು ಮಾಡಿದ್ವಿ ಆಮೇಲೆ ಗುಬ್ಬಿ ಮಾಡಿದ್ವಿ ಆಮೇಲೆ ತಿಪ್ಟೂರು ಮಾಡಿದ್ವಿ ಚಿಕ್ಕನಾಯಕಲ್ಲಿ ಮಾಡಿದ್ವಿ ಎಲ್ಲ ಕಡೆನೂ ನಮ್ಮದು ಬ್ರಾಂಚಸ್ ಇದೆ ಈಗ ಸದ್ಯಕ್ಕೆ ಎಲ್ಲ ತೆಗೆದುಬಿಟ್ಟು ತುಮಕೂರು ಮತ್ತು ತಿಪ್ಟೂರು ಎರಡು ಕಡೆ ಟ್ರೈನ್ ಸ್ಕೂಲನ್ನ ನಡೆಸ್ತಾ ಇದ್ವಿ ತುಂಬ ಚೆನ್ನಾಗಿ ನಾವು ನಡೆಸ್ಕೊಂಡು ಇದ್ವಿ ಸುಮಾರು ಜನ ನಿರುದ್ಯೋಗಿಗಳಿಗೆ ಕೆಲಸ ಕೊಡುವಂಥ ಉದ್ಯೋಗ ಕೊಡುವಂಥ ಒಂದು ಕೆಲಸ ಡ್ರೈನ್ ಸ್ಕೂಲ್ ನಡೆಸೋದು ಅಂತಂದರೆ ಸಾಮಾನ್ಯವಾಗಿ ಯಾವುದೇ ವ್ಯಕ್ತಿನೂ ಒಂದು ಎಸ್ ಎಸ್ ಎಲ್ ಸಿ ಪಾಸ್ ಆಗ್ತಾನೆ ಇಲ್ಲ ಪಿ ಯು ಸಿ ಪಾಸಾಗ್ತಾನೆ ಪಾಸ್ ಆದಮೇಲೆ ಮುಂದಕ್ಕೆ ಓದೋಕ್ಕೆ ಸಿಗ್ತೀರಲ್ವಾ ಅಥವಾ ಮುಂದಕ್ಕೆ ಓದಕ್ಕೆ ಅವ್ರಿಗೆ ಇರುತ್ತೆ ಅಂಥ ಟೈಮಲ್ಲಿ ನಾನು ಏನು ಮಾಡಬೇಕು ಅಂತ ಹೇಳ್ತೀನಿ ಇವತ್ತಿನ ದಿವಸ ಉದ್ಯೋಗ ಸಿಗೋದಿಲ್ಲ ನಿಮಗೆ ಗೊತ್ತಿರೋ ವಿಷಯ ಅದು ನಾವೇನು ಮಾಡ್ತೀವಿ ಅದಕ್ಕೆ ಒಂದು ಡ್ರೈವಿಂಗ್ ಕಲಿಸಿ ಅವ್ನಿಗೆ ಡ್ರೈವಿಂಗ್ ಲೈಸೆನ್ಸ್ ಮಾಡಿಕೊಟ್ರೆ ಅಟ್ಲೀಸ್ಟ್ ಆ ಡ್ರೈವಿಂಗ್ ಲೈಸೆನ್ಸಲ್ಲಿ ಅವನು ಜೀವನ ಮಾಡ್ಬೋದು ಒಬ್ಬನೇ ಅಲ್ಲ ಅವರ ಅಪ್ಪ ಅಮ್ಮನೂ ಸಾಕ್ಬೋದು ಅವ್ರ ಹೆಂಡತಿ ಮಕ್ಕಳನ್ನು ಸಾಕ್ಬೋದು ಒಬ್ಬ ಡ್ರೈವರಿಂದ ಸುಮಾರು ಐದರಿಂದ ಹತ್ತು ಜನ ಸಾಕೋಂಥ ಶಕ್ತಿ ಅವ್ನಿಗೆ ಇರ್ತದೆ ಆಮೇಲೆ ಇವತ್ತಿನ ದಿವಸ ನಿಮಗೆ ನೋಡಿದಿರಾ ಪ್ರತಿಯೊಂದು ಬಸ್ಸಿನ ಮೇಲೂ ಡ್ರೈವರ್ಗಳು ಬೇಕಾಗಿದ್ದಾರೆ ಅಂತ ಬರ್ದಿರ್ತಾರೆ ನೋಡಿದಿರಲ್ವಾ ಅಂತಂದರೆ ಡ್ರೈವರ್ಗೆ ಫುಲ್ಲು ಡಿಮ್ಯಾಂಡ್ ಇದೆ ಬಟ್ ನಮ್ಮ ಭಾರತದಲ್ಲಿ ಜನಸಂಖ್ಯೆ ಜಾಸ್ತಿ ಇರೋದ್ರಿಂದ ಡ್ರೈವರ್ಗಳು ಇದ್ದಾರೆ ಆದರೆ ಪರ್ಫೆಕ್ಟ್ ಡ್ರೈವರ್ ಬೇಕು ಅಂತ ಕೆ ಕೆಲವು ಮಾ ಇದು ಇಷ್ಟಪಡ್ತಾರೆ ಆ ಥರ ಪರ್ಫೆಕ್ಟ್ ಡ್ರೈವಿಂಗ್ನ ಅವ್ರಿಗೆ ಕಲಿಸಿ ಒಂದು ಡ್ರೈವಿಂಗ್ ಲೈಸೆನ್ಸ್ ಮಾಡಿಸ್ಕೊಟ್ಟು ಅವ್ರಿಗೆ ಬ್ಯಾಡ್ ಮಾಡಿಸ್ಕೊಟ್ಟು ಇದು ಏನು ಮೋಟ್ರ್ ಸೈಕಲಿಂದ ಹಿಡಿದು ಬಸ್ ತನಕ ಸಹ ನಾವು ಡ್ರೈವಿಂಗ್ ಲೈಸೆನ್ಸ್ನ ಅವ್ರಿಗೆ ಮಾಡಿಸಿ ಕೊಟ್ಟು ಏನೋ ಒಂದು ಉದ್ಯೋಗ ಅವ್ರಿಗೊಂದು ಉದ್ಯೋಗ ಮಾಡಿಸ್ಕೊಡ್ತಾಯಿದ್ದೀವಿ ಈ ಸುಮಾರು ಈಗ ಮೊನ್ನೆ ಸಾವಿರ ಎರಡು ಸಾವಿರನೇ ಇಸ್ವಿ ಸಾವಿರದ ಎರಡು ಸಾವಿರನೇ ಇಸ್ವೀಲಿ ಎರಡು ಸಾವಿರನೂ ಎರಡು ಸಾವಿರದ ಹದಿನೆಂಟರಲ್ಲ ಇದು ಬಂದಿತ್ತು ಕರೋನಾ ಬಂತಲ್ಲ ಕರೋನಾ ಬಂದ ಟೈಮಲ್ಲಿ ಸಿದ್ಧಗಂಗಾ ಸ್ವಾಮಿಗಳು ಕರೆದ್ಬಿಟ್ಟು ನಮ್ಮನ್ನು ಇದು ಅಲ್ಲಿ ಸಿದ್ಧಗಂಗೆಯೊಳಗೆ ಈಗ ಪಿ ಯು ಸಿ ಫೇಲ್ ಆಗಿರೋದು ಮತ್ತು ಎಸ್ ಎಲ್ ಸಿ ಫೇಲ್ ಆಗಿರೋ ಹುಡುಗರು ಇರ್ತಾರೆ ಅವರೆಲ್ಲ ಹೊಲದಲ್ಲೆಲ್ಲ ಕೆಲಸ ಮಾಡ್ಕೊಂಡಿರ್ತಾರೆ ಕೆಲಸ ಮಾಡ್ಕೊಂಡಿದ್ದಾಗ ಅವ್ರಿಗೆ ಏನಾರು ಒಂದಕ್ಕೆ ಮುಂದಕ್ಕೆ ಅವ್ರಿಗೆ ಜೀವನ ಒಂದು ರೂಪಿಸ್ಬೇಕು ಅನ್ನೋ ಒಂದು ಸ್ವಾಮಿಗಳು ಒಂದು ಆಶಾಭಾವನೆ ಅವ್ರದ್ದು ಅವಾಗ ನನ್ನ ಕರೆದು ಕೇಳಿದ್ರು ಸರ್ ನಾ ಇವ್ರಿಗೆ ಏನು ಮಾಡ್ಬೋದು ಇವ್ರಿಗೆ ಪಿ ಯು ಸಿ ಫೇಲ್ ಆಗಿದೆ ಎಸ್ ಎಲ್ ಸಿ ಫೇಲ್ ಆಗಿದೆ ಏನಾರು ಒಂದು ಅವ್ರಿಗೆ ಜೀವನಕ್ಕೆ ಏನಾರು ಒಂದು ಮಾಡಿಕೊಡ್ಬೇಕಲ್ಲ ಅಂತ ಅದು ಆಯಿತು ಬುದ್ಧಿ ಅವ್ರಿಗೆ ಡ್ರೈವಿಂಗ್ ಕಲಿಸ್ಕೊಟ್ಟು ಡೈ ಡ್ರೈವಿಂಗ್ ಲೈಸೆನ್ಸ್ ಮಾಡಿಸ್ಕೊಟ್ಬಿಡ್ತೀವಿ ಅವ್ರ ಜೀವನ ಅವ್ರ ಕಾಲ ಮೇಲೆ ಅವ್ರು ನಿಂತ್ಕೊಂತಾರೆ ಅಂತ ಹೇಳಿದೆ ಪಾಪ ಅವ್ರು ಅವತ್ತು ದಿವಸ ಕರೆದು ಸುಮಾರು ಒಂದು ನೂರ ಇಪ್ಪತ್ತು ಜನಕ್ಕೆ ನಾನು ಡ್ರೈವಿಂಗ್ ಕಲಿಸಿ ಅವ್ರಿಗೆ ಒಂದು ಲೈಸೆನ್ಸ್ ಮಾಡಿಸ್ಕೊಟ್ಟೆ ಅವರೆಲ್ಲೆಲ್ಲ ದುಡ್ಡುಕೊಂಡು ಅವ್ರವರು ತಿಂತಾಯಿದ್ದಾರೆ ಅದೇ ರೀತಿ ಸುಮಾರು ಸಾವಿರಾರು ಜನ ನಮ್ಮಲ್ಲಿ ಡ್ರೈವಿಂಗ್ ಕಲ್ತಿದ್ದಾರೆ ಡ್ರೈವಿಂಗ್ ಲೈಸೆನ್ಸ್ ತಗೊಂಡೋಗಿದ್ದಾರೆ ಜೀವನ ಮಾಡ್ತಾಯಿದ್ದಾರೆ ನಾವು ಸಹ ಈ ಒಂದು ವೃತ್ತಿಯಲ್ಲಿ ನಮ್ಮ ಈ ಒಂದು ವೃತ್ತಿಯಲ್ಲಿ ಒಂದು ಸಂತೃಪ್ತಿ ಪಡ್ಕೊಂಡಿದ್ದೀವಿ ಇದು ನಮಗೆ ಉದ್ ಯಾರು ನಿರುದ್ಯೋಗದಲ್ಲಿದ್ದರೆ ಅವ್ರಿಗೊಂದು ಉದ್ಯೋಗ ಕೂಡ ಅವಕಾಶ ಅಂತ ತಿಳ್ಕೊಂಡು ಇದೊಂದು ಕಾಯ ಕಾಯಕ ನಾವು ಮಾಡ್ತಾಯಿದ್ವಿ ನಾವು ಶಿವ ಡಾಕ್ಟರ್ ಶಿವ ಶಿವ ಶ್ರೀ ಶ್ರೀ ಶಿವಕುಮಾರ ಸ್ವಾಮಿಗಳು ಹೇಳಿದಂಗೆ ನಮ್ಮ ಕಾಯಕ ಬಸವಣ್ಣ ಗೊತ್ತಲ್ಲ ಅಂತ ನಾವು ಈ ಒಂದು ಕಾಯಕಾಲದಲ್ಲೇ ನಾವು ಕೈಲಾಸ ಕಾಣ್ತಾ ಇದ್ದೀವಿ ಅಂತ ನಾನು ಹೇಳಕ್ಕೆ ಇಷ್ಟಪಡ್ತೇನೆ ಖುಷಿ ಆಯಿತು ಯಾಕಂದ್ರೆ ಈಗ ನಿಮ್ಮ ಉದ್ಯೋಗದ ಜೊತೆಗೆ ಇಲ್ಲಿ ಇನ್ನೊಬ್ಬರಿಗೆ ಸಹಾಯ ಮಾಡುವಂತಹ ನಿಮ್ಮಲ್ಲಿ ಒಂದು ಶಕ್ತಿ ಇದೆ ಅಲ್ಲ ಅದು ನಿಜಕ್ಕೂ ಯಾರಲ್ಲೂ ಬರುತ್ತೆ ಎಲ್ಲರ ಹತ್ರನೂ ಬಟ್ ಅದು ಅಷ್ಟೊಂದು ಮನಸ್ಸಿಂದ ಬರೋದಂದ್ರೆ ಕಷ್ಟ ಆಗಿರುತ್ತೆ ಸೊ ಈಗ ನೀವು ಹೇಳಿದ್ರಿ ಈಗಷ್ಟೇ ಅಲ್ಲಿ ಎಷ್ಟೋ ಜನ ಮಕ್ಕಳಿಗೆ ನಾನು ಈ ತರ ಎಲ್ಲ ಸಹಾಯ ಮಾಡಿದೆ ಅಂತ ಸೊ ನಿಮಗೆ ಈ ನಿಮ್ಮ ಬ್ಯುಸಿ ಶೆಡ್ಯೂಲ್ ಅಲ್ಲೂ ಕೂಡ ನೀವು ಒಂದು ಈಗೇನೋ ಸ್ವಲ್ಪ ಜನಕ್ಕೆ ನಾನು ಸಹಾಯ ಮಾಡಬೇಕು ಅಂತ ಮುಂದೆ ಹೋಗ್ತಿರಲ್ಲ ಈ ಒಂದು ಮನೋಭಾವನೆ ಮನಸ್ಸು ನಿಮಗೆ ಹೇಗೆ ಬಂತು ಇದು ಏನಾದರೂ ನಿಮಗೆ ಹಿಂದೆ ಏನಾದರೂ ಎಕ್ಸ್ಪೀರಿಯೆನ್ಸ್ ಆಗಿರ್ತಾ ಇರ್ತಾರೆ ಏನಾದರೂ ಎಕ್ಸ್ಪೀರಿಯೆನ್ಸ್ ಅನ್ನೋಕ್ಕಿಂತ ಜೀವನದಲ್ಲಿ ಪಾಠ ನಾವು ಬಡತನದಲ್ಲೇ ಹುಡ್ತಾರೋ ಬಡತನದಲ್ಲೇ ಹುಟ್ಟಿ ಬೆಳೆದವರು ನಾವು ಭಾಳ ಬಡತನ ಅನುಭವಿಸ್ಬಂದಿರೋದು ಬಡತನದಂಥ ಕಷ್ಟ ಏನು ಅಂತ ತಿಳ್ಕೊಂಡಿರೋರು ನಾವು ಯಾರಾದ್ರೂ ಅಟ್ಲೀಸ್ಟು ಯಾರಿಗಾರು ಒಂದು ನಮಗೆ ನಾವು ಒಂದು ರೂಪಾಯಿ ದುಡಿದ್ರೆ ಅಟ್ಲ ಹತ್ತು ಪೈಸು ಅವ್ರಿಗೆ ಒಂದು ಸಹಾಯ ಮಾಡೋ ಒಂದು ಮನೋಭಾವನೆ ಆ ದೇವರೇ ಕೊಟ್ಟಿದ್ದಾನೆ ನಮ್ಮ ಅಪ್ಪ ಅಮ್ಮ ಕಲಿಸ್ಕೊಟ್ಟಿದ್ದಾರೆ ಒಳ್ಳೆಯ ಸಂಸ್ಕಾರ ಕೊಟ್ಟಿದ್ದಾರೆ ನೀನು ಕೈಲಾದರೂ ಸಹಾಯ ಮಾಡು ಇಲ್ಲದ್ರೆ ಯಾರಿಗೂ ತೊಂದರೆ ಕೊಡೋಕೋಬೇಡ ನೀನು ಆ ಥರ ನಮ್ಗೆ ಯಾವ ರೀತಿ ಬುದ್ಧಿ ಕಲಿಸಿದ್ದಾರೆ ಅದನ್ನು ನಾವೊಂದು ಜೀವನದಲ್ಲಿ ಅಳವಡಿಸ್ಕೊಂಡು ಬೆಳ್ಕೊಂಡು ಬರ್ತಾಯಿದ್ದೀವಿ ಕೈಲಾಗಿದ್ದರಿಗೆ ಒಂದು ಸಹಾಯ ಮಾಡಬೇಕಲ್ವ ಯಾರೋ ಪಾಪ ಹುಡುಗ ಓದಬೇಕು ಅಂತ ಬರ್ತಾನೆ ನನ್ನ ಕೈಲಾ ಸಹಾಯ ಮಾಡೋದು ವರ್ಷ ವರ್ಷ ನಾನೀಗ ರೋಟ್ರೀಲೂ ಸಹ ಇದ್ದೀನಿ ರೋಟ್ರಿ ಅಧ್ಯಕ್ಷನಾಗಿ ನಾನು ಕೆಲಸ ಮಾಡಿದ್ದೀನಿ ತುಮಕೂರು ರೋಟ್ರಿ ಅಧ್ಯಕ್ಷನಾಗೂ ಕೆಲಸ ಮಾಡಿದ್ದೀನಿ ರೋಟ್ರಿ ಅಸ್ಟೆಂಟ್ ಗವರ್ನರ್ ಆಗೂ ಸಹ ಕೆಲಸ ಮಾಡಿದ್ದೀನಿ ನಮ್ಮ ರೋಟ್ರಿ ಒಳಗೆ ಸೇವೆ ಗೊತ್ತಲ್ಲ ಸರ್ವೀಸಸ್ ಅವ್ರ ಮುಟ್ಟೋ ಆ ಥರ ಸೇವೆ ಮಾಡಿಕೊಂಡು ಜನಗಳು ಸೇವೆ ಮಾಡಿಕೊಂಡು ಬಡವರ ದೀನ ದಲಿತರ ಸೇವೆ ಮಾಡಿಕೊಂಡು ಬರ್ತಾಯಿದ್ದೀನಿ ಅದೇ ರೀತಿ ರಾಜಕೀಯಕ್ಕೂ ಸಹ ನಾನು ಎಂಟ್ರಿ ಆದೆ ರಾಜಕೀಯ ಕೆಂಟರಿಯಾಗಿ ಸುಮಾರು ಎರಡು ಸು ಬಾರಿ ನಾನು ಈ ಸೊ ಇದು ತುಮಕೂರು ನಗರ ಪಾಲಿಕೆ ಸದಸ್ಯನಿಗೆ ನಾನು ನಿಂತ್ಕೊಂಡು ನಾವು ಬಿ ಜೆ ಪಿಯಿಂದ ನಿಂತ್ಕೊಂಡು ನಾವು ಸೋತಿದ್ದು ಭಾಳ ಹತ್ರದ ಮೂವತ್ತು ಓಟಲ್ಲೂ ಸಹ ನಾನು ಸೋತಿದ್ದೀನಿ ಜೀವನದಲ್ಲಿ ಅದು ಅನುಭವ ಆಗಿದೆ ಎಲೆಕ್ಷನಲ್ಲೂ ನಿಂತು ಅದೇ ರೀತಿ ಎಲೆಕ್ಷನಲ್ಲೇ ನಿಂತ್ಕೊಂಡು ಅವ್ರಿಗೆ ಜನ ಸಹಾಯ ಮಾಡಬೇಕು ಅಂತ ನಮಗೆ ಬೇಜಾರು ವೇದಿಕೆಗಳಿದೆ ನಮಗೆ ಇದು ರೋಟ್ರಿ ಇದೆ ಇದು ಮತ್ತೊಂದಿದೆ ನಾನು ಆಮೇಲೆ ಏನು ಈ ಒಂದು ಜೈ ಭುವನೇಶ್ವರಿ ಕನ್ನಡ ಯುವಕ ಸಂಘ ಅದರ ಅಧ್ಯಕ್ಷನೂ ಸಹ ಆಗಿದ್ದೀನಿ ಅದೇ ರೀತಿ ನಾನು ಇದು ತುಮಕೂರು ಸಿದ್ಧಿವಿನಾಯಕ ಮಂಡಲಿಯ ನಿರ್ದೇಶಕನೂ ಸಹ ಆಗಿದ್ದೀನಿ ಅದೇ ರೀತಿ ನಾವೊಂದು ಕೋಪ್ರೇಟಿವ್ ಸೊಸೈಟಿನೂ ಸಹ ನಡೆಸ್ತಾ ಇದ್ದೀವಿ ಶಿವಶ್ರೀ ಸೌಹಾರ್ದ ಕೋಆಪ್ರೇಟಿವ್ ಸೊಸೈಟಿ ಅಂತ ಅದರ ನಿರ್ದೇಶಕನಾಗೂ ಸಹ ಕೆಲಸ ಮಾಡ್ತಾ ಇದ್ದೀನಿ ಜಗದ್ಗುರು ಪಂಚಾಚಾರ್ಯ ಸೇವಾ ಟ್ರಸ್ಟ್ ಅಂತ ತುಮಕೂರು ಜಿಲ್ಲಾ ಅಧ್ಯಕ್ಷನಾಗಿಯೂ ಸಹ ಕೆಲಸ ಮಾಡ್ತಾಯಿದ್ದೀನಿ ಅದೇ ರೀತಿ ಬಿ ಜೆ ಪಿಲಿ ಈಗ ಸದ್ಯ ಜಿಲ್ಲಾ ವಕ್ತಾರರಾಗಿಯೂ ಸಹ ಕೆಲಸ ನಿರ್ವಹಿಸ್ತಾ ಇದ್ದೀನಿ ಅದು ನಮಗೊಂದು ತೃಪ್ತಿ ತಂದಿದೆ ಪಾರ್ಟಿ ಒಳಗೆ ಕೆಲಸ ಮಾಡಿದವರಿಗೆ ಎಲ್ಲರೂ ಎಮ್ ಎಲ್ ಎ ಆಗ್ತಾರೆ ಎಲ್ಲರೂ ಇದು ಮಾಡ್ತಾರೆ ಅನ್ನೋದು ಒಂದು ಇದಿಲ್ಲ ಪಕ್ಷ ಪಕ್ಷ ಏನೋ ನಮಗೆ ಒಂದು ಜವಾಬ್ದಾರಿ ಕೊಡುತ್ತೋ ಆ ಜವಾಬ್ದಾರಿಯನ್ನು ಅದು ನೀವು ನಿಭಾಯಿಸೋದು ನಮ್ಮ ಕರ್ತವ್ಯ ಅವರು ಗುರುತಿಸಿ ನಮಗೆ ಏನಾದ್ರು ಕೊಡೋದು ಬಿಡೋದು ಅವ್ರಿಗೆ ಬಿಟ್ಟಿದ್ದು ನಾವು ಪಾರ್ಟಿ ಒಳಗೆ ನಿಯತ್ತಾಗಿ ನಾವು ಏನು ಕೆಲಸ ಮಾಡಬೇಕು ನಮ್ಗೆ ಏನು ಓದಿಸಿರ್ತಾರೋ ಆ ಕೆಲಸನಂತೂ ಮಾಡ್ಕೊಂಡು ನಿಯತ್ತಾಗಿ ಹೋಗ್ತಾ ಇದ್ವಿ ಮೊದಲನೇದಾಗಿ ನೀವು ಒಬ್ಬ ರೈತ ಅನ್ನೋದು ನಾನು ಕೇಳ್ಪಟ್ಟಿದೆ ಸೊ ಆ ಒಂದು ಜೀವನ ಹೇಗಿತ್ತು ಈಗ ರಾಜಕೀಯದಲ್ಲಿ ನೀವು ಬೆರ್ತಿದ್ದೀರಲ್ಲ ಈ ಜೀವನ ಹೇಗಿದೆ ರಾಜಕೀಯ ಅಂದಾಗ ಅದು ಒಂದು ಸೈಡು ರೈತ ಅಂದಾಗ ಅದು ಸೈಡು ನಾವು ಫಸ್ಟ್ ಪ್ರಿಫರೆನ್ಸ್ ಕೊಡ್ಬೇಕಾರೋದು ರೈತಂಗೆ ನಾವು ಕಷ್ಟಪಟ್ಟು ದುಡಿದಲ್ಲಿದ್ದರೆ ರಾಜಕೀಯದಲ್ಲಿ ನಮ್ಮನ್ನು ಯಾರು ಗುರ್ತಿಸೋದಿಲ್ಲ ಗೊತ್ತಾಯ್ತಾರೆ ನಮಗೆ ನಾವು ಹೊಟ್ಟೆ ತುಂಬಬೇಕು ಅಂದ್ರೆ ನಾವು ಜೀವನ ಮಾಡಲೇ ಇದನ್ನು ರೈತದ ಕೆಲಸ ಮಾಡಲೇಬೇಕು ತಾನೆ ಹೊಲಗಳಲ್ಲಿ ಕೆಲಸ ಮಾಡಬೇಕು ಇವತ್ತು ಸಹ ನಾನು ಮುಂಚೆ ಹೊಲ್ ಆರು ಆರು ಸಹ ಹುಡ್ತಿದ್ದೆ ಹೊಲ ಏಯ್ತಿದ್ವಿ ಎಮ್ಮೆಗಳು ಕಾಯ್ದಿದ್ದೀವಿ ಹೊಸ ಕಾಯ್ದಿದ್ದೀವಿ ಎಲ್ಲ ಕಾಯ್ದಿದ್ದೀವಿ ಎಲ್ಲ ನಮ್ಗೆ ಅನುಭವ ಇದೆ ಇವತ್ತು ಸಹ ನಾನು ಊರಿಗೆ ಹೋದರೆ ಇದು ಇವತ್ತು ನೀರಾಯಿಸ್ತೀನಿ ತೋಟಕ್ಕೆ ನಾನು ಇವತ್ತು ಹಾಯಿಸ್ತೀನಿ ಇಲ್ಲ ಅಂತಲ್ಲ ನಾವು ರಜಾ ಇದ್ದ ದಿವಸ ಹೋಗ್ತೀವಿ ನೀರು ಬಿದ್ದಾಗ ನೀರು ಹಾಯಿಸೋದು ಮತ್ತು ಕಲೆ ಕಳೆ ಕೀಳೋದು ಮತ್ತು ಕಾಯಿ ಕೀಳೋದು ಮೊಟ್ಟೆ ಇವೆಲ್ಲ ನಾವು ಕೆಲವರು ಇವತ್ತು ನಾವು ಜೀವನದಲ್ಲಿ ಅಳ್ವಡಿಸ್ಕೊಂಡ್ಬಿಟ್ಟು ಅಳ್ವಡಿಸ್ಕೊಂಬಿಟ್ಟಿದ್ದೀವಿ ಅವನ್ನ ಅದು ಅಳವಡಿಸ್ಕೊಳೇಬೇಕು ಇವೆಲ್ಲ ಈಗ ಅದು ವರ್ಷದ ಕೂಡು ನಮ್ಮದು ಏನು ರೈತ ಇದೆ ಮತ್ತು ಈ ಡ್ರೈವಿಂಗ್ ಸ್ಕೂಲ್ ಏನಿದೆ ಇವೆಲ್ಲ ವರ್ಷದ್ದು ಅವೆಲ್ಲ ರಾಜಕೀಯ ಅನ್ನೋದು ಅಷ್ಟನ್ನು ಕೂಡು ಅದರಲ್ಲಿ ನಮ್ಮ ಗೊಟ್ಟೆ ತುಂಬೋದಿಲ್ಲ ಅದರಲ್ಲಿ ಸೇವೆ ಮಾಡ್ಬೋದು ಅಷ್ಟೇ ರಾಜಕೀಯದಲ್ಲಿ ಒಂದು ಸೇವೆ ಮಾಡ್ಬೋದು ಬಡವರಿಗೆ ಸೇವೆ ಮಾಡ್ಬೋದು ಕೈಲಾಗ್ದಿದ್ದಾರೀ ಮಾಡ್ಬೋದು ನಮ್ಮ ಕೈಯಲ್ಲಿ ಏನಾಗುತ್ತೋ ಅದನ್ನು ಸಹಾಯ ಮಾಡ್ಬೋದು ಅದನ್ನು ಬಿಟ್ಬಿಟ್ಟು ನಾವು ಇದನ್ನು ನಾವು ಏನು ನಮ್ಮ ವೃತ್ತಿ ಇದೆ ನಮ್ಮದು ಇದು ವೃತ್ತಿ ಅದು ಪ್ರವೃತ್ತಿ ಪ್ರವೃತ್ತಿ ಒಳಗೆ ನಾವು ಸರ್ವಿಸ್ ಮಾಡ್ಕೊಂಡು ಹೋಗ್ಬೋದು ಒಳಗೆ ನಾವು ಕಷ್ಟಪಟ್ಟು ದುಡಿಲೇಬೇಕಾಗುತ್ತೆ ನಮ್ಮ ಕೆಲಸ ನಾವು ಮಾಡಲೇಬೇಕಾಗುತ್ತೆ ಅದು ನಮ್ಮ ಜೀವನದಲ್ಲಿ ಒಂದು ಒಳ್ಳೆ ಹೆಸರು ತಂದುಕೊಟ್ಟಿದೆ ನಮಗೆ ಒಳ್ಳೆ ಹೆಸರು ಇದೆ ತುಮಕೂರು ಜಿಲ್ಲೆಯಲ್ಲೇ ಒಂದು ಒಳ್ಳೆಯ ಹೆಸರಿದೆ ಹಾಗಾಗಿ ಅದನ್ನು ಸಹ ರಾಜಕೀಯನೂ ಸೈಡಲ್ಲಿ ರೈಸ್ ರಾಜಕೀಯ ಮಾಡಿಕೊಂಡು ಮತ್ತು ವೃತ್ತಿನೂ ಸಹ ನಾನು ಅನುಭವಿಸ್ಕೊಂಡು ಒಳ್ಳೆ ಸಮಾಜದಲ್ಲಿ ಒಬ್ಬ ಬೇಕಾದ ವ್ಯಕ್ತಿಯಾಗಿ ಬೆಳೆಯೋಕ್ಕೆ ನಮಗೆಲ್ಲ ರೀತಿ ಅನುಕೂಲನ ದೇವರು ಮಾಡಿಕೊಟ್ಟಿದ್ದಾನೆ ಅದೇ ರೀತಿ ಬೆಳೆದಿದ್ದೀವಿ ನಾಲ್ಕು ಜನಕ್ಕೆ ಬೇಗ ಬದುಕ್ತಾ ಇದ್ದೀವಿ ಅಂತ ಹೇಳಕ್ ಇಷ್ಟಪಡ್ತೀನಿ ಎಸ್ ವೀಕ್ಷಕರೇ ನೋಡಿದ್ರಲ್ಲ ಸಮಾಜದಲ್ಲಿ ನಾನು ಒಂದು ನಾಲ್ಕು ಜನರ ಮಧ್ಯ ಗುರುತಿಸ್ಕೊಳ್ಬೇಕು ಅನ್ನೋದಕ್ಕೆ ಟಿ ಆರ್ ಸದಾಶಿವಯ್ಯ ಸರ್ ಅವ್ರದೇ ಅವರ ಲೈಫ್ ಸ್ಟೈಲ್ ಹೇಗಿತ್ತು ಅದೇ ಒಂದು ಉದಾಹರಣೆ ಆಯಿತು ಇಲ್ಲಿ ಯಾಕಂದ್ರೆ ಸುಮಾರು ಜನ ಕಷ್ಟದಿಂದ ಬಂದಿರ್ತಾರೆ ಅದಾದ ನಂತರ ಸಕ್ಸಸ್ ಆಗ್ತಾರಲ್ಲ ಸಕ್ಸಸ್ ಆದ ಹಿನ್ನೆಲೆಯಲ್ಲಿ ಅದರ ಹಿಂದೆ ಎಷ್ಟೊಂದು ಕಷ್ಟ ಶ್ರಮದಿಂದ ಅವರು ಮುಂದೆ ಬಂದಿರ್ತಾರೆ ಅನ್ನೋದಕ್ಕೆ ಇವರ ಲೈಫ್ ಸ್ಟೈಲ್ ಈಗ ಸಾಕ್ಷಿಯಾಗಿದೆ ಅವರು ಕೂಡ ಹೇಳಿದ್ರು ಬಸವಣ್ಣ ಅವರು ಹೇಳಿದ ಹಾಗೆ ಹಾಗೆ ಕಾಯಕವೇ ಕೈಲಾಸ ಅನ್ನುವ ರೀತಿಯಲ್ಲಿ ಬದುಕ್ತಾ ಇದ್ದೀನಿ ಜೊತೆಗೆ ನನ್ನ ಕೈಯಿಂದ ಆದಷ್ಟು ನಾನು ಸಹಾಯ ಮಾಡ್ತಾ ಇದ್ದೀನಿ ಅಂತ ಹೇಳಿದರು ಇವ ಕೆಲವರು ಲೈಫ್ ಏನು ನಡೆದಿರುತ್ತೆ ಅವರ ಲೈಫಲ್ಲಿ ಘಟನೆಗಳು ಅದು ಇನ್ನೊಬ್ಬರಿಗೆ ಸ್ಫೂರ್ತಿ ಆಗುತ್ತೆ ಅಂತಲೂ ನಾನು ಹೇಳಿದೆ ಸೊ ಅದೇ ರೀತಿಯಾಗಿ ಇವ್ರದ್ದು ಒಂದು ಉದಾಹರಣೆ ಇಲ್ಲಾಗಿತ್ತು ಇದು ವಿಶೇಷ ಸಂಚಿಕೆ ನೋಡ್ತಾ ಇರಿ ಆ ಮಿಯ ನಂದಿಗೂ ನಿಮ್ಮೊಂದಿದೆ